ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜಾತ್ರೆ ಇದೆ, ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಕೂಡ ಇದೆ. ನಾಳೆ ನನ್ನ ಹಸ್ಬೆಂಡ್ ಬರ್ತಡೇ. ಕೇಕ್ ಪ್ರಿಪೇರ್ ಮಾಡೋದಕ್ಕೆಲ್ಲ ಸ್ವಲ್ಪ ಐಟಮ್ಸ್ ತೆಕ್ಕೊಳ್ಳೋದಕ್ಕಿದೆ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಈ ರೀತಿ ಬರ್ತಡೇ ಮಾಡೋದೆಲ್ಲ. ಆದರೆ ನಾನು ಪ್ರತಿ ವರ್ಷ ಕೂಡ ಕೇಕ್ ಮಾಡ್ತೀನಿ ಮನೆಯಲ್ಲಿ, ಹಾಗೆ ಈ ವರ್ಷ ಕೂಡ ಕೇಕ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಬರ್ತಡೇನ ಆಚರಿಸ್ತಾ ಇದ್ದೀವಿ. ಸರಿಯಾಗಿ ನಾಳೆ ಬರ್ತಡೇ ಅಂದರೆ 26ಕ್ಕೆ ಅವ್ರ ಬರ್ತಡೇ ಇರೋದು. ನೀವು ಈ ವಿಡಿಯೋ ನೋಡೋದು 26ಕ್ಕೆ, ಹಾಗಾಗಿ ಎಲ್ಲರೂ ಕೂಡ ವಿಶ್ ಮಾಡಿ ನನ್ನ ಹಸ್ಬೆಂಡ್ಗೆ. ಲೇಟ್ ಆಗ್ತಾ ಇದೆ, ಈಗ ಟೈಮ್ 7:30 ಆಗಿದೆ. ನಾವೀಗ ಹೊರಡೋಣ ದೇವಸ್ಥಾನ ಜಾತ್ರೆ ನೋಡೋದಕ್ಕೆ, ಹಾಗೆ ಪರ್ಚೇಸ್ ಕೂಡ ಮಾಡ್ಕೊಂಡು ಬರೋಣ. ನೋಡಿ, ನಾವೀಗ ಮನೆಯಿಂದ ಹೊರಟಿದ್ದೀವಿ. ಚಂಡೆ ಅವರು ಕೂಡ ಬಂದಿದ್ರು. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ಟೈಮ್ ಹೋದ್ದೇ ಗೊತ್ತಾಗಲಿಲ್ಲ ನಮಗಿಲ್ಲಿ. ಹಾಗೆ ಈ ಆನೆಗೆ 65 ವರ್ಷ ಆಗಿದೆ ಅಂತೆ. ನನ್ನ ಕೇಳಿನೇ ಶಾಕ್ ಆಯಿತು. 65 ವರ್ಷ ಅಂತಂದರೆ ಕಡಿಮೆನೂ ಅಲ್ಲ ಅಲ್ವಾ ಫ್ರೆಂಡ್ಸ್. ತುಂಬ ವಯಸ್ಸಾದ ಆನೆ, ತುಂಬ ಪಾಪ, ಏನು ಮಾಡೋದಿಲ್ಲ. ಈ ಆನೆಯ ಹೆಸರು ಶ್ರೀದೇವಿ ಅಂತ. ಇಲ್ಲಿಗೆ ಬಂದು ನಾವೆಷ್ಟು ಎಂಜಾಯ್ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು, ಹಾಗೆ ತುಂಬ ಖುಷಿಯಿಂದ ಇದ್ಲು. ಈಗ ನೋಡಿ, ಚಂಡೆದು ಒಂದು ಸಣ್ಣ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಾಸ್ತಿ ಏನು ಶೇರ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಧೈರ್ಯ ಎಲ್ಲ ಆ್ಯಡ್ ಮಾಡೋದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಕೇಳಿ ಎಂಜಾಯ್ ಮಾಡಿ. ನೋಡಿ, ಇವಳಿಗೆ ಕೂತು ಕೂತು ತುಂಬ ಹೊತ್ತಾದ ನಂತರ ಅವರು ಯಾವ ರೀತಿ ಚೆಂಡೆ ಇಡ್ತಾರೋ ಅದೇ ರೀತಿ ಇವಳು ಕೂಡ ಮಾಡ್ತಾ ಇದ್ಲು ಕೈಯಿಂದ. ನೋಡಿ, ಮಕ್ಕಳು ಎಷ್ಟು ಹುಷಾರಿರ್ತಾರಲ್ವಾ, ಎಲ್ಲನೂ ಬೇಗ ನೋಟಿಸ್ ಮಾಡ್ತಾರೆ. ಈಗ ನೋಡಿ, ಎಲ್ಲ ಮುಗಿಯಿತು, ಎಲ್ಲರೂ ಕೆಳಗಡೆ ಇಳಿತಾ ಇದ್ದಾರೆ.
ಇದಾದ ನಂತರ ನಾವಿಲ್ಲಿ ಊಟ ಮಾಡಿ ಮತ್ತೆ ಮನೆಗೆ ಹೋದ್ವಿ. ಆ ಚಂಡೆ ಇಟ್ಟೋದೆಲ್ಲ ಕೇಳ್ತಾ ನಮ್ಗೆ ಟೈಮ್ ಓದ್ದೇ ಗೊತ್ತಾಗಲಿಲ್ಲ. ಕೊರೋನಾ ಬಂದ ಮತ್ತೆ ಜಾತ್ರೆಗಳೆಲ್ಲ ಈ ರೀತಿ ಕಾಣೋದಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ್ಲೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ನೋಡ್ತಾ ಇರೋದು 2 ವರ್ಷದ ನಂತರ ತಗೊಂಡಿದ್ದೀನಿ ನಾನು. ನೋಡಿ ಈ ಬೋರ್ಡ್ ಒಂದು ತಗೊಂಡಿದ್ದೀನಿ ಕೇಕ್ ಇಟ್ಟು ಡೆಕೋರ್ ಮಾಡೋದಕ್ಕೆ, ಹಾಗೆ ಇದನ್ನ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತಾಯಿತು ರೀಚ್ ಆಗಿ, ಎಲ್ಲ ಸಾಮಾನು ತಂದಿರೋ ಐಟಮ್ಸ್ನೆಲ್ಲ ತೆಗೆದಿಟ್ಟೆ. ಇವಾಗ ನಿದ್ದೆ ಮಾಡೋದಕ್ಕೆ ಹೋಗ್ಬೇಕು. ಟೈಮಿಗ 12 ಗಂಟೆ ಆಗ್ತಾ ಇದೆ. ಬೆಳಿಗ್ಗೆ ಬೇಗ ಕೂಡ ಇಡೋದಕ್ಕಿದೆ. ನಾಳೆ ತುಂಬ ಅಂದರೆ ತುಂಬ ಕೆಲಸ ಇದೆ ನನಗೆ. ಸರಿಯಾಗಿ ಇವತ್ತೇ ಎಲ್ಲ ಕೇಕ್ನ ಡೆಕೋರೇಟ್ ಮಾಡಿ, ಅಂದರೆ ವಿಪ್ಪಿಂಗ್ ಕ್ರೀಮ್ ಎಲ್ಲ ಕವರ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ನಾಳೆನೇ ಮಾಡಿಕೊಳ್ಬೇಕು. ಕೇಕ್ ಬೇಸ್ನೆಲ್ಲ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಇವತ್ತು ಬೆಳಿಗ್ಗೆ ನನಗೆ ವೀಡಿಯೋ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ, ವ್ಲಾಗ್ ಏನು ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ. ಜಾತ್ರೆ ಎಲ್ಲ ಮುಗಿಯುವಾಗ 11:30 ಆಗಿತ್ತು, ಮನೆಗೆ ಮುಟ್ಟುವಾಗ 12 ಗಂಟೆ ಆಯಿತು. ಸಾಧಾರಣ ಒಂದು 1/2 ಗಂಟೆ ದಾರಿ ಇದೆ, ಹಾಗಾಗಿ 12 ಗಂಟೆ ಆಗಿದೆ. ಈಗ ಮಗಳೆಲ್ಲ ಮಲಗಿದ್ದಾಳೆ, ಅವಳಿಗೆ ಅಲ್ಲೇ ತುಂಬ ನಿದ್ದೆ ಬರ್ತಾ ಇತ್ತು. ಹಸ್ಬೆಂಡ್ ಇನ್ನೂ ಮಲಗಲಿಲ್ಲ, ನಾವು ಕೂಡ ಈಗ ಮಲಗಬೇಕು, ತುಂಬ ಲೇಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.